ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕನ್ನಡ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ ಬಿಗ್ ಬಾಸ್ ಕನ್ನಡದಲ್ಲಿ ಕೇಳಿ ಬರುವಂತಹ ಕಣ್ಮಣಿಯ ಧ್ವನಿ ಯಾರ್ದು ಅಂತ ಹೇಳಿ ನಾನು ನಿಮಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೆ ಬಟ್ ಅವರ ಲೈಫ್ ಸ್ಟೈಲ್ನ ಈ ಒಂದು ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ ಅವರು ಯಾವ ಊರಿನವರು ಏನು ಸ್ಟಡಿ ಮಾಡಿದ್ದಾರೆ ಹಾಗೇನೆ ಯಾವೆಲ್ಲ ಜಾಬ್ಸನ್ನು ಮಾಡಿದ್ದಾರೆ ಹಾಗೆನೇ ಅಟ್ ಪ್ರೆಸೆಂಟ್ ಅಲ್ಲಿ ಅವರು ಏನು ವರ್ಕ್ ಮಾಡ್ತಾ ಇದ್ದಾರೆ ಅವರ ಡೇಟ್ ಆಫ್ ಬರ್ತ್ ಸೊ ಈ ರೀತಿಯಾಗಿ ಹಲವಾರು ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಈಗಲೇ ಶುರು ಮಾಡೋಣ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಸೊ ಅದರಿಂದಾಗಿ ಇದೇ ರೀತಿ ಹೆಚ್ಚಿನ ವಿಡಿಯೋ ನಿಮಗೋಸ್ಕರ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಬಿಗ್ ಬಾಸ್ ಅಲ್ಲಿ ನೀವು ಕೇಳುವಂತಹ ಕಣ್ಮಣಿಯ ಧ್ವನಿ ನಿಮಗೆ ಇಷ್ಟ ಆಗ್ತಾ ಇದೆಯೋ ಇಲ್ವೋ ಅನ್ನೋದನ್ನ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಡೈರೆಕ್ಟ್ ಆಗಿ ವಿಷಯಕ್ಕೇನೆ ಬರೋಣ ಕಣ್ಮಣಿ ಧ್ವನಿ ಯಾರ್ದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ವಿಡಿಯೋ ಮಾಡಿದ್ದೆ ನಾನು ಪ್ರೀವಿಯಸ್ ಆಗಿ ಈ ಒಂದು ಧ್ವನಿಯ ಹಿಂದೆ ಇರೋದು ಅಯ್ಯೋ ಶ್ರದ್ಧಾ ಅವರು ಮೊದಲನೇದಾಗಿ ಇವರು ಹುಟ್ಟಿದ್ದು ಎಲ್ಲಿ ಅಂತ ನೋಡೋದಾದ್ರೆ ಇವರು ಹುಟ್ಟಿದ್ದು ಮುಂಬೈನಲ್ಲಿ ಬೆಳೆದಿದ್ದು ಕೂಡ ಅಲ್ಲೇನೆ ಬಟ್ ಇವರ ತಂದೆ ತಾಯಿ ದಕ್ಷಿಣ ಕನ್ನಡದವರು ದಕ್ಷಿಣ ಕನ್ನಡದ ಕಾರ್ಕಳದವರು ಇವರು ಅಟ್ ಪ್ರೆಸೆಂಟ್ ಅಲ್ಲಿ ಇದು ಉಡುಪಿ ಜಿಲ್ಲೆಯಲ್ಲಿ ಬರುತ್ತೆ ಇವರು ಮುಂಬೈನಲ್ಲೇನೆ ತಮ್ಮ ಹೈಸ್ಕೂಲ್ ಶಿಕ್ಷಣವನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಯಾವಾಗ ಅವರು ಇಂಜಿನಿಯರಿಂಗ್ ಮಾಡಬೇಕು ಅಂತ ಕರ್ನಾಟಕಕ್ಕೆ ಬರ್ತಾರೋ ಆಗ ಕನ್ನಡನ ಕಲೀಲಿಕ್ಕೆ ಶುರು ಮಾಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಕಾಶಿನಾಥ್ ಅವರ ಮೂವೀಸ್ ಅನ್ನ ನೋಡ್ತಾರೆ ಹಾಗೇನೆ ಪ್ರಭಾಕರ್ ಅವರ ಸಾಂಗ್ಸ್ ಗಳನ್ನ ಜಾಸ್ತಿ ಕೇಳ್ತಾ ಇದ್ರಂತೆ ಕಾಶಿನಾಥ್ ಮೂವೀಸ್ ಅಂದ್ರೆ ಇವರಿಗೆ ತುಂಬಾನೇ ಫೇವ್ರೇಟ್ ಅಂತೆ ಅದರಲ್ಲೂ ಕೂಡ ಅನುಭವ ಫಿಲಮ್ ಆಗಿರಬಹುದು ಅಥವಾ ಅನಂತನ ಅವಾಂತರ ಹಲವಾರು ಸಿನಿಮಾಗಳನ್ನ ಇವರು ಪದೇ ಪದೇ ವಾಚ್ ಮಾಡಿದೀನಿ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ ಇವರು ಮೊದಲು ಇಂಜಿನಿಯರಿಂಗ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ತಾರೆ ಇಂಜಿನಿಯರಿಂಗ್ ಅಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅನ್ನ ಚೂಸ್ ಮಾಡ್ಕೊಳ್ತಾರೆ ಅದಾದ್ಮೇಲೆ ಆರ್ ಜಿ ಆಗಿ ವರ್ಕ್ ಮಾಡ್ತಾರೆ ನೆಕ್ಸ್ಟ್ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗ್ತಾರೆ ನೆಕ್ಸ್ಟ್ ಕಂಟೆಂಟ್ ಕ್ರಿಯೇಟರ್ ಆಗ್ತಾರೆ ಆಮೇಲೆ ಬಿಗ್ ಬಾಸ್ ಅಲ್ಲಿ ಕಣ್ಮಣಿಯ ಧ್ವನಿ ಆಗ್ತಾರೆ ಒಂದೊಂದಾಗಿನೇ ಹೇಳ್ತಾ ಬರಬೇಕು ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಮುಗಿಸಿ ಮೊದಲು ಇವರು ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಕಂಪನಿನಲ್ಲಿ ವರ್ಕ್ ಮಾಡ್ತಾರೆ ಒಂದೂವರೆ ವರ್ಷಗಳ ಕಾಲ ಅದಾದ್ಮೇಲೆ ಮೇಲೆ ಸೆಲ್ಫ್ ಸ್ಟಡಿ ಮಾಡಿಕೊಂಡು ಓಲ್ಡ್ ಮನ್ ಸ್ಯಾಕ್ಸ್ ಈ ಒಂದು ಕಂಪ್ನಿನಲ್ಲೂ ಕೂಡ ವರ್ಕನ್ನು ಮಾಡ್ತಾರೆ ಅದಾದ ಮೇಲೆ ಯು ಎಸ್ನಲ್ಲಿ ಟ್ರೈನಿಂಗನ್ನು ಪಡ್ಕೊಂಡು ವಾಪಸ್ ಇಂಡಿಯಾಗೆ ಬರ್ತಾರೆ ಬಟ್ ಆಗ ಅವರಿಗೆ ಈ ಒಂದು ಜಾಬ್ ಮಾಡಲಿಕ್ಕೆ ಇಷ್ಟ ಆಗಲ್ಲ ಸೊ ಅದೇ ಬೋರಿಂಗ್ ಲೈಫ್ ಅಂತ ಅನಿಸುತ್ತೆ ಸೊ ಅದರಿಂದಾಗಿನೇ ಆರ್ ಜೆ ಆಗುವಂತಹ ಆಸೆ ಇರುತ್ತೆ ಮೊದಲಿಂದ ಇವರಿಗೆ ಅದಕ್ಕೋಸ್ಕರ ಆರ್ ಜೆ ಆಗಲಿಕ್ಕೆ ಟ್ರೈ ಮಾಡ್ತಾರೆ ಆರ್ ಜೆ ಕೂಡ ಆಗ್ತಾರೆ ಕನ್ನಡ ಹಿಂದಿ ಇಂಗ್ಲೀಷ್ನಲ್ಲಿ ರೇಡಿಯೋ ಜಾಕಿಯಾಗಿ ವರ್ಕ್ ಮಾಡಿದಂತಹ ಇವರು ನೆಕ್ಸ್ಟ್ ಏನು ಅಂತ ಹೇಳಿ ಡಾನ್ಸಿಂಗ್ ಸ್ಟಾರ್ ಅನ್ನುವಂತಹ ಡಾನ್ಸ್ ರಿಯಾಲಿಟಿ ಶೋನಲ್ಲಿ ಆಂಕರ್ ಆಗಿ ಕೂಡ ಕಾಣಿಸಿಕೊಳ್ತಾರೆ ಕಲರ್ಸ್ ಕನ್ನಡದ ಬಾಸ್ ಅವರು ಇವರಿಗೆ ನಿಮಗೆ ಒಳ್ಳೆ ಪ್ರೋಗ್ರಾಮಿಂಗ್ ಬ್ರೈನ್ ಇದೆ ಸೊ ಅದರಿಂದಾಗಿಯೇ ನೀವು ಡಾನ್ಸಿಂಗ್ ಸ್ಟಾರ್ ಪ್ರೋಗ್ರಾಮ್ ಮುಗಿದ ಮೇಲೂ ಕೂಡ ಕಲರ್ಸ್ ಕನ್ನಡದ ಜೊತೆ ವರ್ಕ್ ಮಾಡಬೇಕು ಅಂತ ಹೇಳಿ ಇವರಿಗೆ ವರ್ಕನ್ನು ಕೊಡ್ತಾರೆ ಮೊದಲ ಇವರು ಪ್ರೋಮೋ ಹೆಡ್ ಆಗಿ ವರ್ಕ್ ಮಾಡ್ತಾರೆ ನೆಕ್ಸ್ಟ್ ನಾನ್ ಫಿಕ್ಷನ್ ಹೆಡ್ ಆಗಿ ಕೂಡ ವರ್ಕ್ ಅನ್ನ ಮಾಡ್ತಾರೆ ನಿಮ್ಗೆಲ್ಲ ಗೊತ್ತಿರುವಂತಹ ಕನ್ನಡದ ಕೋಟೆಧಿಪತಿ ಇದರ ಕ್ರಿಯೇಟಿವ್ ಡೈರೆಕ್ಟರ್ ಇವರೇನೆ ಆಗಿದ್ರು ನೆಕ್ಸ್ಟ್ ಸೂಪರ್ ಮಿನ್ಯೂಟ್ ವಿತ್ ಗಣೇಶ್ ಸೊ ಅದನ್ನ ಕೂಡ ಡೈರೆಕ್ಟ್ ಮಾಡಿದ್ದು ಅಯ್ಯೋ ಶ್ರದ್ಧಾ ಅವರು ಹಾಗೆ ಕೆಲವು ತಿಂಗಳುಗಳ ಹಿಂದೆ ಅಂತ ಹೇಳಿದ್ರೆ ಎರಡ್ ಮೂರು ತಿಂಗಳುಗಳ ಹಿಂದೆ ಈ ಒಂದು ಜಾಬ್ ನ ಕೂಡ ಅವರು ಬಿಡ್ತಾರೆ ಆಮೇಲೆ ಬಿಗ್ ಬಾಸ್ ನಲ್ಲಿ ಕಣ್ಮಣಿಯ ಧ್ವನಿಯಾಗಿ ಕಾಣಿಸಿಕೊಳ್ತಾರೆ ಇದಷ್ಟೇ ಅಲ್ದಿನೇ ಅವರು ಕಂಟೆಂಟ್ ಕ್ರಿಯೇಟರ್ ಕೂಡ ಹೌದು ತುಳುನಲ್ಲಿ ಒಳ್ಳೆ ಕಾಮಿಡಿ ವಿಡಿಯೋಸ್ ಅನ್ನ ಪೋಸ್ಟ್ ಮಾಡ್ತಾ ಇರ್ತಾರೆ ಹಾಗೆಯೇ ಸುಮುಖಿ ಸುರೇಶ್ ಅವರ ವೆಬ್ ಸೀರೀಸ್ನಲ್ಲೂ ಕೂಡ ಇವರು ಕಾಣಿಸಿಕೊಂಡಿದ್ದಾರೆ ವೆಬ್ ಸೀರೀಸ್ನ ಹೆಸರು ಕ್ಯಾಬರೇ ಅನ್ನೋದಾಗಿದೆ ನೀವೆಲ್ಲ ನೋಡೇ ಇರ್ತೀರ ಅಂತ ಅಂದ್ಕೊಂಡಿದ್ದೀನಿ ಕೊನೆಯದಾಗಿ ಇವರ ಡೇಟ್ ಆಫ್ ಬರ್ತ್ ಅನ್ನ ತಿಳ್ಕೊಳ್ಳೋದಾದರೆ ಅಕ್ಟೋಬರ್ ಇಪ್ಪತ್ತೈದು ಇವರ ಡೇಟ್ ಆಫ್ ಬರ್ತ್ ಯಾವ ವರ್ಷ ಅಂತ ಕ್ಲಿಯರ್ ಆಗಿ ಇನ್ನೂ ತನಕ ಕೂಡ ಗೊತ್ತಾಗಿಲ್ಲ ಅದರಿಂದಾಗಿನೇ ಅದನ್ನು ಮೆನ್ಷನ್ ಮಾಡಿಲ್ಲ ನಿಮಗೇನಾದರೂ ಗೊತ್ತಿದ್ರೆ ಪ್ಲೀಸ್ ಕಾಮೆಂಟ್ ಅಲ್ಲಿ ತಿಳಿಸಿ ಸೊ ಇದಿಷ್ಟು ಇವ್ರ ಬಗ್ಗೆ ನನಗೆ ಗೊತ್ತಿರುವಂತಹ ಹಾಗೆಯೇ ನಾನು ತಿಳ್ಕೊಂಡಿರುವಂತಹ ಕೆಲವೊಂದಷ್ಟು ಮಾಹಿತಿಗಳು ನಿಮ್ಗೇನಾದರೂ ಈ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್